ಮುಂದಿನ ಕ್ಷೇತ್ರ. ಎಸ್, ಮುಂದಿನ ಕ್ಷೇತ್ರ ಜಯನಗರ ವಿಧಾನಸಭಾ ಕ್ಷೇತ್ರ. ಜಯನಗರ ಕೂಡ ಏನು BJP ಆಕಾಂಕ್ಷಿಗಳು ಒಂದಿಬ್ಬರು ಮೂರು ಜನ ಇದ್ದಾರೆ. ವಿಶೇಷವಾಗಿ CK ರಾಮಮೂರ್ತಿ ಕಾರ್ಪೊರೇಟರ್ ಆಗಿದ್ದು 2 ಸಲ, ಸೊ ಅವರ ಪತ್ನಿ ಕೂಡ ಕಾರ್ಪೊರೇಟರ್ ಆಗಿದ್ದರು. ನನಗೆ ಟಿಕೆಟ್ ಕೊಡಿ ಸಮುದಾಯದ ವಿಚಾರವಾಗಿ ಅಂತ ಅವರು ಟಿಕೆಟ್ ಕೇಳ್ತಿದ್ದಾರೆ. ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ CK ರಾಮಮೂರ್ತಿ. ಜೊತೆಗೆ NR ರಮೇಶ್ ಕೂಡ ಇದ್ದಾರೆ, ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜಯನಗರದಿಂದ. NR ರಮೇಶ್ ಕೂಡ ಟಿಕೆಟ್ ನನಗೆ ಕೊಡಿ ಅನ್ನೋ ಒಂದು ಒತ್ತಡವನ್ನು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನೋಡಬೇಕು BJPಯಿಂದ ಯಾರು ಟಿಕೆಟ್ ಕೊಡುತ್ತೆ ಅಂತ. CK ರಾಮಮೂರ್ತಿ ನನಗೆ ಟಿಕೆಟ್ ಅಂತಾರೆ, NR ರಮೇಶ್ ನನಗೆ ಟಿಕೆಟ್ ಅಂತಿದ್ದಾರೆ. ಇಬ್ಬರ ನಡುವೆ ಒಂದು ರೀತಿ ಪೈಪೋಟಿ ಇದೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತಾರೆ ಇಬ್ಬರು ಚುನಾವಣೆಯನ್ನು ಮಾಡ್ತಾರೆ, ಯಾರು ರೆಬೆಲ್ ಆಗೋಂಥ ಪ್ರಶ್ನೆ ಇಲ್ಲ ಇಲ್ಲಿ. CK ರಾಮಮೂರ್ತಿ ಕೊಟ್ಟರೆ NR ರಮೇಶ್ ಚುನಾವಣೆಯನ್ನು ಮಾಡ್ತಾರೆ, NR ರಮೇಶ್ಗೆ ಟಿಕೆಟ್ ಕೊಟ್ಟರೆ CK ರಮೇಶ್ ಚುನಾವಣೆಯನ್ನು ಮಾಡಬಹುದು. ಯಾವುದೇ ರೀತಿಯ ಗೊಂದಲ ಇದ್ದಂತೆ ಕಾಣಿಸ್ತಿಲ್ಲ. ಬಟ್ ಟಿಕೆಟ್ ಫೈನಲ್ ಆಗಬೇಕಷ್ಟೇ. CK ರಾಮಮೂರ್ತಿ ಕೊಡ್ತಾರಾ ಅಥವಾ NR ರಮೇಶ್ಗೆ ಟಿಕೆಟ್ ಕೊಡ್ತಾರಾ ಅನ್ನೋ ಒಂದು ಗೊಂದಲ ಇದೆ. ಆ ಗೊಂದಲ ಕ್ಲಿಯರ್ ಆಗಬೇಕಾಗಿದೆ. ಅದರ ಜೊತೆಗೆ ಇದೇನು BTM ಲೇಔಟ್ ರಾಮಲಿಂಗಾರೆಡ್ಡಿ ಇದ್ದಾರೆ, ಪಕ್ಕದ ಕ್ಷೇತ್ರ ಸೌಮ್ಯಾರೆಡ್ಡಿ ಅವ್ರ ಮಗಳು, ಸಿಟ್ಟಿಂಗ್ MLA, ಅವ್ರಿಗೆ ಟಿಕೆಟು ಅದ್ರಲ್ಲಿ ಡೌಟ್ ಇಲ್ಲ. ಇನ್ನು AAP ಮತ್ತು JDSಯಿಂದ ಅಭ್ಯರ್ಥಿಗಳು ಫೈನಲ್ ಆಗಬೇಕು. ಇಲ್ಲಿ BJP ವರ್ಸಸ್ ಕಾಂಗ್ರೆಸ್ ಕ್ಲಿಯರ್ ಕಟ್ ಫೈಟ್ ಇಲ್ಲಿ, BJP ವರ್ಸಸ್ ಕಾಂಗ್ರೆಸ್ಸು. ಆ್ಯಕ್ಚುಲಿ BJPಯಲ್ಲಿ ಸ್ವಸ್ಥವಾಗಿ ಇಲ್ಲಿ BJP ಕ್ಷೇತ್ರ ಇದು. ಆಗ ನೋಡಿದ್ರೆ ಹಿಂದಿಂದ BJP ಅವರು ಸಾಕಷ್ಟು ಬಾರಿ ಬೇರೆ ಬೇರೆ ಅಭ್ಯರ್ಥಿಗಳಿದ್ರು ಕೂಡ ಗೆದ್ದಿದ್ದಾರೆ. ವಿಜಯಕುಮಾರ್ ಇಲ್ಲಿ ಸ್ವಸ್ಥವಾಗಿ ಗೆದ್ಕೊಂಬರ್ತಾಯಿದ್ರು. ಅದಾದ ನಂತರ ಈಗ ನೆಕ್ಸ್ಟು ಸೌಮ್ಯಾರೆಡ್ಡಿ ಗೆದ್ದ ನಂತರ BJPಯಲ್ಲಿ ಕೈತಪ್ಪುತ್ತೋ ಅನ್ನೋ ಒಂದು ಗೊಂದಲ ಇತ್ತು. ಹಾಗಾಗಿ BJP ಮತ್ತೆ ಸ್ಟ್ರಾಂಗ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಿರಂತರವಾಗಿ ಕೆಲಸ ಆಗ್ತಾ ಇದೆ ಅಲ್ಲಿ. ನಮ್ಮ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ನಾವು ಕೆಲವೊಂದಿಷ್ಟು ಅಂಶಗಳನ್ನು ನೋಡಿದಾಗ ಇಲ್ಲಿ ಇನ್ನು ಕಾಂಗ್ರೆಸ್ ವರ್ಸಸ್ BJPಯ ಫೈಟ್ನಲ್ಲಿ ಈ ಬಾರಿ BJP ಅಭ್ಯರ್ಥಿ ಯಾರಾಗಿರ್ಬೋದು, CK ರಾಮಮೂರ್ತಿ ಆಗಿರ್ಬೋದು ಅಥವಾ NR ರಮೇಶ್ ಆಗಿರ್ಬೋದು, BJP ಪಕ್ಷವಾಗಿ ಅಲ್ಪ ಮುನ್ನಡೆಯನ್ನು ಪಡ್ಕೊಂಡಿದೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಶಿವ ಜಯನಗರ ಸೌಮ್ಯಾರೆಡ್ಡಿ ವರ್ಸಸ್ BJP. ಎಸ್, ಕಾಂಗ್ರೆಸ್ ವರ್ಸಸ್ BJP ನಡುವೆ ಹಣಾಹಣಿ. ಕಾಂಗ್ರೆಸ್ಸಿಂದ ಸೌಮ್ಯಾರೆಡ್ಡಿ ಕಂಟೆಸ್ಟ್ ಮಾಡ್ತಾರೆ, BJPಯಿಂದ CK ರಾಮಮೂರ್ತಿ ಅವರು, NR ರಮೇಶ್ ಅಥವಾ ಇನ್ಯಾರೋ ಮತ್ತೊಬ್ಬರು ಅದು ಬರ್ಬೋದು. ಬಟ್ ಸ್ಟ್ರಾಂಗ್ ಆಸ್ಪಿರೆಂಟ್ CK ರಾಮಮೂರ್ತಿ ಮಗ NR ರಮೇಶ್. ಇಲ್ಲಿ ಆಪ್ ಕೂಡ ಕಂಟೆಸ್ಟ್ ಮಾಡುತ್ತೆ, JDS ಕೂಡ ಕಂಟೆಸ್ಟ್ ಮಾಡುತ್ತೆ. JDSಗಿಂತ ಆಪ್ ಸ್ಟ್ರಾಂಗ್ ಓಟನ್ನು ಪಡಿಬಹುದು. ಎಸ್, ಬೈಲೆಕ್ಷನ್ ಆದಾಗ ಕೂಡ ಸೌಮ್ಯಾರೆಡ್ಡಿ ಗೆದ್ದಿರೋದು ಕೆಲವೇ ಮತಗಳಲ್ಲಿ, 2000 ಮತಗಳಲ್ಲಿ. BJP ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರೂ ಮಾಡಿದ್ರೆ ಸೌಮ್ಯಾರೆಡ್ಡಿ ಗೆಲ್ಬಹುದಾಗಿತ್ತು, ಪ್ರಹ್ಲಾದ್ ಅವರು ಗೆಲ್ಬಹುದಾಗಿತ್ತು. ಇದು BJPಯ ಪ್ರಬಲವಾಗಿರ್ತಕ್ಕಂಥ ಕ್ಷೇತ್ರ, ಸೊ ಹಾಗಾಗಿ ನಿರೀಕ್ಷೆ ಇದೆ ಗೆಲ್ತೀವಿ ಅಂತ. ಸೊ ಯಾರೇ ಕ್ಯಾಂಡಿಡೇಟ್ ಆಗಲಿ, CK ರಾಮಮೂರ್ತಿ ಆರ್ NR ರಮೇಶ್. ಇನ್ನೊಂದಷ್ಟು ಜನ ಆಸ್ಪೆಂಟ್ಗಳಿದ್ದಾರೆ, ತುಂಬಾ ಜನ ಇದ್ದಾರೆ, ರಾಮಮೂರ್ತಿ ಮತ್ತು NR ರಮೇಶ್ ಇನ್ನೂ ಬಹಳಷ್ಟು ಆಕಾಂಕ್ಷೆಗಳಿದ್ದಾರೆ. ಬಟ್ BJP ಕಮಾಂಡ್ ಏನ್ ಮಾಡುತ್ತೆ ನೋಡಬೇಕು. ಸದ್ಯಕ್ಕೆ ಇದು BJPಯ ಕ್ಷೇತ್ರ, ಅಂದ್ರೆ ಲೈಕ್ JDS ಕಾಂಗ್ರೆಸ್ ಗೆದ್ದಿದೆ, ಬಟ್ ಕಂಪೇರ್ ಟು ಕಾಂಗ್ರೆಸ್ BJP ಸ್ಟ್ರಾಂಗ್ ಇದೆ. BJP ಅಲ್ಪ ಮತಗಳಲ್ಲಿ ಕಾಂಗ್ರೆಸ್ ನ ಸೌಮ್ಯಾರೆಡ್ಡಿ ಅವರಿಗಿಂತ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಜೀನಿ ಪ್ರಾಡಕ್ಟ್ಸ್ ನಾನು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನನ್ನ ಮದರ್ ಇನ್ ಲಾಗೆ ಇದು PSP ಕಂಡೀಷನ್ ಇದೆ. ಸೊ ನಾವು ಅವರಿಗೆ ಹೇಳ್ತಾ, ಡಾಕ್ಟರ್ ಅವರಿಗೆ ಹೇಳಿದ್ರೆ ಆಕ್ಚುಲಿ ಯು ಶುಡ್ ಶಿಫ್ಟ್ ಟು ಮಿಲೆಟ್ಸ್ ಆ್ಯಂಡ್ ಆರ್ಗ್ಯಾನಿಕ್ ಫುಡ್ ಅಂತ. ಜೀನಿ ಪ್ರಾಡಕ್ಟ್ ಅವಿ ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ರು, ಸೊ ತೊಗೊಂಡು ಬಂದ್ವಿ ಒಂದು ಅವ್ರಿಗೋಸ್ಕರ ಅಂತ ಶುರು ಮಾಡಿದ್ವಿ. ಬಟ್ ಆಮೇಲೆ ನಮಗೆಲ್ರಿಗೂ ಇಷ್ಟ ಆಯಿತು ಅದು. ಸೊ ಇವಾಗ ನಮ್ಮ ಮನೇಲಿ ರೈಸ್ ಫ್ಲೋರ್ನ ವಿ ಹ್ಯಾವ್ ರೀಪ್ಲೇಸ್ ಕಂಪ್ಲೀಟ್ಲಿ ವಿತ್ ಜೀನಿ.